ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇದು ವೆಡ್ನೆಸ್ಡೇ ಮಾರ್ನಿಂಗ್. ಇವತ್ತಿನ ತಿಂಡಿಗೆ ನಾನು ಚಟ್ನಿ ಮಾಡಿ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಪಲ್ಯ ಎಲ್ಲ ಮಾಡಿ ಪ್ರೀತು ಕಾಯ್ತುರಿ ಹಾಕಬೇಡ ಅಂತ ಹೇಳಿತ್ತು ಪಲ್ಯಕ್ಕೆ. ಆದರೂ ನಾನು ಮರೆತುಬಿಟ್ಟು ಕಾಯ್ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಾಯ್ತುರಿ ಹಾಕ್ಬಿಟ್ಟಿದ್ದೆ. ತಿನ್ಬೇಕಾದ್ರೆ ಹಂಗೂ ಯಾಕಾಗ್ತೆ ಕಾಯ್ತುರಿ ಅಂತೂ. ದೋಸೆ ಎಲ್ಲ ಆಯಿತು, ಚಟ್ನಿ ಎಲ್ಲ ಆಯಿತು. ಭಾನುಗೆಲ್ಲ ಬಾಕ್ಸ್ ರೆಡಿ ಮಾಡಿ ಭಾನುಗೆ ಟಿಫನ್ ಕೊಟ್ಟು, ಭಾನು ಒಂದೇ ಇವತ್ತು ಕಾಲೇಜ್ಗೆ ಹೋಗಿದ್ದು, ಪ್ರೀತು ಕಾಲೇಜ್ಗೆ ಹೋಗಿರಲಿಲ್ಲ. ಇವತ್ತು ಪ್ರೀತು ಫ್ರೆಂಡ್ಸ್ ಎಲ್ಲ ಇಲ್ಲಿ ನಮ್ಮ ಮನೆಗೆ ಬರ್ತಾಯಿದ್ರು, ಅಂಗನವಾಡಿಗೆ ಹೋಗ್ಬೇಕು ಇವತ್ತು, ಆ್ಯಕ್ಟಿವಿಟಿ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು, ಎಲ್ಲರೂ ಅಂಗನವಾಡಿಗೆ ಹೊರಟರು. ಪ್ರೀತು ಫ್ರೆಂಡು ರೇಷ್ಮಾಗೆ ಬಿರಿಯಾನಿ ಮತ್ತು ಫ್ರೈ ಇಷ್ಟ ಅಂತ ಹೇಳ್ತು. ಅದಕ್ಕೆ ನಿನ್ನೆ ಮಾಡಿದ್ದಲ್ಲ ಆಂಬೂರ್ ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಅದನ್ನೇ ಮಾಡೋದು ಅಂತ ಹೇಳಿತ್ತು. ಅವರು ಅಂಗನವಾಡಿಯಿಂದ ಬರೋಷಲ್ಲಿ ನಾನು ಆಂಬೂರ್ ಬಿರಿಯಾನಿ ಮಾಡಿ ಪೆಪ್ಪರ್ ಚಿಕನ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಮಕ್ಕಳು ಪಾಪ ಎಲ್ಲರೂ ಬಂದು ಊಟ ಮಾಡಿಕೊಂಡು ಹೋದರು. ಇವತ್ತಿಗೆ ಈ ನನ್ನ ವಿಡಿಯೋ ಎಂಡ್ ಆಗುತ್ತಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.